ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ನನ್ನ ನಮಸ್ಕಾರ. ನಾನು ನಿಮ್ಮ ವಿನಯ್ ಕುಲಕರ್ಣಿ. ಹೋದ ಬಾರಿಗೆ ನಮ್ಮ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಅತಿ ಹೆಚ್ಚಿನ ಮತ ಹಾಕಿ ಇವತ್ತು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ರೆ ಅವತ್ತು ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಾಗಲಿ ಅಥವಾ ನಮ್ಮ ರಾಜ್ಯ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಆಗಲಿ ಕೊಟ್ಟಂತ ಐದು ಭರವಸೆಗಳೇನಿದ್ದು ಐದು ಭರವಸೆಗಳು ಕೂಡ ನಾವಿವತ್ತು ಇಡೀ ರಾಜ್ಯಕ್ಕೆ ತಮ್ಮ ಮನೆ ಮನೆಗೆ ತಲುಪಿಸುವಂತ ಕೆಲಸ ಕೂಡ ನಾವಿವತ್ತು ಮಾಡಿದ್ದೇವೆ. ಯಾಕಂದ್ರೆ ಸಹಜವಾಗಿ ಮಾತು ಕೊಟ್ಟಂತೆ ನಾವು ನಡ್ಕೋಬೇಕಾಗುತ್ತೆ. ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಅಧ್ಯಕ್ಷರು ಇವತ್ತು ಅದೇ ರೀತಿಯ ದಾರಿಯಲ್ಲೇ ನಡೆದು ಇವತ್ತು ತಮ್ಮ ಮನೆ ಮನೆಗೆ ಕೂಡ ತಲುಪಿಸುವಂತ ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಯೋಜನೆಗಳು ಬಹಳ ದೊಡ್ಡ ಯೋಜನೆಗಳಿದ್ದು ಇವತ್ತು ಗೃಹಲಕ್ಷ್ಮಿ ದರ್ವಂದ ಮನೆಗೂ ಕೂಡ 2,000 ರೂಪಾಯಿ ಕೊಡುವಂತ ಯೋಜನೆ, ಇವತ್ತು ಮಹಿಳಾ ಶಕ್ತಿ ಕಾರ್ಯಕ್ರಮ, ಶಕ್ತಿ ಕಾರ್ಯಕ್ರಮದಲ್ಲಿ ಸಹಜವಾಗಿ ಎಲ್ಲ ಮಹಿಳೆಯರು ಕೂಡ ಇವತ್ತು ಉಚಿತವಾಗಿ ಬಸ್ನಲ್ಲಿ ಅಡ್ಡಾಡುವಂತದ್ದು ಮಾಡಿಕೊಟ್ಟಂತದ್ದು ಕೂಡ ಬಹಳ ದೊಡ್ಡ ಕೆಲಸ ಅನ್ನುವಂಥದ್ದು ಕೂಡ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಸಾಕಷ್ಟು ಮಂದಿ ಹಲವಾರು ಇಂಡಸ್ಟ್ರಿಗಳಿಗೆ ಹೋಗುವಂತಹ ಉದ್ಯೋಗಕ್ಕಾಗಿ ಶಹರಕ್ಕೆ ಬರುವಂತಹ ಮಹಿಳೆಯರಿಗೆ ಇವತ್ತು ದೊಡ್ಡ ಶಕ್ತಿ ಕೊಡುವಂತ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತು ಮಾಡಿದೆ. ಇವತ್ತು 200 ಯೂನಿಟ್ ವರೆಗೂ ಕರೆಂಟ್ ಉಚಿತವಾಗಿ ಕೊಡುವಂತದ್ದು ಕೂಡ ಇವತ್ತು ಹಲವಾರು ಮಂದಿಗೆ ಶಕ್ತಿ ಕೊಡುವಂತ ಕೆಲಸ ಆಗಿದೆ. ಇವತ್ತು ಯುವ ನಿಧಿ ಕೂಡ ಒಬ್ಬ ಯುವಕ ನಿರುದ್ಯೋಗಿ ಆದಂತ ಟೈಮಲ್ಲಿ ಸಹಜವಾಗಿ ತಮಗೆ ಒಂದನ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇವತ್ತು 4 ಜನ ಯುವಕರಲ್ಲಿ ಇವತ್ತು 3 ಜನ ಯುವಕರಿಗೆ ಉದ್ಯೋಗ ನಿರುದ್ಯೋಗಿಗಳಾಗಿದ್ದಾರೆ. ಒಬ್ಬ ಯುವಕಗೆ ಮಾತ್ರ ಉದ್ಯೋಗ 27% ಮಾತ್ರ ಉದ್ಯೋಗ ಸಿಗುವಂತದ್ದು ಇವತ್ತು ಕಾಣ್ತಿದ್ದೇವೆ. ಇದ್ರ ಜೊತೆ ಜೊತೆಗೆ ಇವತ್ತು ಅನ್ನಭಾಗ್ಯ 10 ಕಿಲೋವರೆಗೂ 5 ಕಿಲೋ ಇದ್ದಿದ್ದನ್ನು ಇವತ್ತು 10 ಕಿಲೋ ಅನ್ನಭಾಗ್ಯ ಒದಗಿಸುವಂತ ಕೆಲಸ ಕೂಡ ನಾವು ಇವತ್ತು ಮಾಡಿದ್ದೇವೆ. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮುಂದೆ ಬರುವ ಈ ಚುನಾವಣೆಯಲ್ಲಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರಾಗಲಿ ಖರ್ಗೆ ಅವರಾಗಲಿ ಇವತ್ತು ಘೋಷಣೆ ಮಾಡಿದಂಥದ್ದು ದೊಡ್ಡ ಶಕ್ತಿ ಇವತ್ತು 400 ರೂಪಾಯಿ ಮಹಿಳೆಯರಿಗೆ ಅಥವಾ ಉದ್ಯೋಗಕ್ಕಾಗಿ ದರ ದಿನ ಫಿಕ್ಸ್ ಮಾಡುವಂತ ಕೆಲಸ ಆಗಲಿ, ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ದರ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಕೂಡ ಇವತ್ತು ಕೇಂದ್ರ ಸರ್ಕಾರ ತಮಗೆ ಗ್ಯಾರಂಟಿ ಕೊಟ್ಟಿದ್ದೇನು. ಜೊತೆಗೆ ಯುವಕರಿಗೆ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ವಿ. ಆಮೇಲೆ ಮಹಿಳಾ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾದ್ರೆ ಅದಕ್ಕೆ 25 ಲಕ್ಷ ರೂಪಾಯಿ ನಿಮಗೆ ಇನ್ಸೂರೆನ್ಸ್ ಪಾಲಿಸಿಯನ್ನು ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಇದರ ಜೊತೆ ಜೊತೆಗೆ ಇವತ್ತು ರೈತರಿಗೆ ಬೆಂಬಲ ಬೆಲೆ, ನ್ಯಾಯಯುತವಾದಂತಹ ಬೆಂಬಲ ಬೆಲೆಯನ್ನು ಕೊಡೋದು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವೆಲ್ಲ ಬಹಳ ದೊಡ್ಡ ಶಕ್ತಿಯನ್ನು ತುಂಬುವಂತ ಕೆಲಸ ಅಂತ ತಮಗೆ ನಾನು ವಿನಂತಿ ಮಾಡ್ಕೊತೇನೆ. ನಮ್ಮ ಭಾಗದ ಜನತೆಗೆ ನಾವು ವಿನಂತಿ ಮಾಡ್ಕೊಳ್ಳೋದು, ಹೋದ 10 ವರ್ಷ ನಾವು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ನಡೆಯುವಂತ ಸರ್ಕಾರ ನೋಡಿದ್ವಿ. ಆ ಸರ್ಕಾರದಲ್ಲಿ ಕೊಟ್ಟಂತಹ ಭರವಸೆಗಳು ಯಾವ ಕೂಡ ಒಂದು ಕೂಡ ಈಡೇರಿಸಿಲ್ಲ, ಯಾವುದು ಈಡೇರಿಸಿಲ್ಲ. 2 ಕೋಟಿ ಯುವಕರಿಗೆ ವರ್ಷಕ್ಕೆ ಉದ್ಯೋಗ ಕೊಡ್ತೀವಿ ಅಂದ್ರು, ಆಗಲಿಲ್ಲ. 15 ಲಕ್ಷ ರೂಪಾಯಿ ಕಪ್ಪು ಹಣ ತರ್ತೀವಿ ಅಂದ್ರು, ಇಲ್ಲ. ಇಂಥವು 100 ಉದಾಹರಣೆಗಳದಾವ, ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ರೈತರಿಗೆ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ದ್ವಿಗುಣ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ರೈತರ ಪರಿಸ್ಥಿತಿ ಒಂದು ಬರಗಾಲ ಬಂದರೂ ಕೂಡ ಅವ್ರ ಈ ಕಡೆ ನಮ್ಮ ಕಣ್ಣು ಮಾಡಿ ನೋಡಲಿಲ್ಲ. ಜೊತೆಗೆ ಎಂತ ನಮ್ಮ ಅತಿವೃಷ್ಟಿ ಆದರೂ ಕೂಡ ಒಂದು ದಿವಸ ಕೂಡ ಬರಲಿಲ್ಲ. ಚುನಾವಣೆಗೆ ಮಾತ್ರ ಎಲ್ಲರೂ ಮುಖ ತೋರಿಸ್ತಾರೆ ಅನ್ನೋದು ಈ ಭಾಗದಲ್ಲಿ ಹೋದ ಬಾರಿಗೆ ತಾವು 26 ಮಂದಿನ ತಾವು ಆಯ್ಕೆ ಮಾಡಿ ಕಳಿಸಿದ್ರಲ್ಲಿ ಕರ್ನಾಟಕ ರಾಜ್ಯದಿಂದ ಬಿಜೆಪಿಯಿಂದ ಸಂಸದರಾದವರು ಕೂಡ ನನ್ನ ಒಂದು ಬಹಳ ನೋವಿನ ಸಂಗತಿ ಅಂದ್ರೆ ಈ ಭಾಗದ ಜನರ ಮತ ಹಾಕಿ ಆರಿಸಿ ಕಳಿಸಿ ಒಬ್ಬ ಸಿಂಗಲ್ ಮನುಷ್ಯ ಕೂಡ ನಮ್ಮ ರಾಜ್ಯದ ಬಗ್ಗೆ ಮಾತಾಡಲಿಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ಇವತ್ತು ಬರೀತಾರವ್ರೇನೇನೋ ನೋಡ್ತಿರ್ತೀನೋ, ಇವತ್ತು ಕಾವೇರಿ ಬಗ್ಗೆ ಬರೀತಾರ, ನಮ್ಮ ಮಾದಾಯಿ ಬಗ್ಗೆ ಬರೀತಿರ್ತಾರ. ಮಾದಾಯಿ ಜಸ್ಟ್ ಬರೆಯ ಒಂದು ನಮ್ದು ಅಪ್ರೂವಲ್ ಕೊಡಿಸುವಂತದ್ದು ಕೂಡ ಇವತ್ತಾಗಲಿಲ್ಲ. ಟ್ರಿಬ್ಯುನಲ್ ಇದ್ದಂಥದ್ದು ಇವತ್ತಿಗೂ ಆಗಿಲ್ಲ. ಇವತ್ತು ಮಾದಾಯಿ ಕೆಲಸ ಆಗಬೇಕಿತ್ತು ಈ ರಾಜ್ಯ ಸರ್ಕಾರದ ಮೇಲೆ. ಇವತ್ತು ನಾವು ನಾಳೆ ಅವ್ರು ಕೊಟ್ಟರು ಕೂಡ ಇವತ್ತು ನಾವು ಮಾಡ್ತೀವಿ ಅನ್ನೋಂಥದ್ದು ಹಲವಾರು ಬಾರಿ ಹೇಳಿದ್ರು ಕೂಡ ನಮ್ಮ ಭಾಗದ ಸಂಸದರು ಜೊತೆಗೆ ಕೇಂದ್ರ ಮಂತ್ರಿಗಳಾದಂಥವ್ರು ಅದನ್ನ ತುಳಿಯುವಂತ ಕೆಲಸ ಮಾಡಿದಂಥದ್ದು ಕೂಡ ನಾವೆಲ್ಲ ನೋಡಿದಾಗ ಬಹಳ ನೋವಿನ ಸಂಗತಿ ಅನಿಸುತ್ತೆ. ಜೊತೆಗೆ ಈ ರಾಜ್ಯದಲ್ಲಿ ಆಗಲಿ ಇವತ್ತು ಇಡೀ ದೇಶಾದ್ಯಂತ ಬಿಜೆಪಿ ಅವರು ಮಾಡುವಂತದ್ದು ನಮ್ಮ ಯುವಕರನ್ನ ಶಕ್ತಿ ತುಂಬುವಂತ ಕೆಲಸ ಆಗಲಿಲ್ಲ, ರೈತರಿಂದ ಶಕ್ತಿ ತುಂಬುವಂತ ಕೆಲಸ ಆಗಲಿಲ್ಲ, ಮಹಿಳೆಯರಿಗೆ ನ್ಯಾಯ ಸಿಗಲಿಲ್ಲ. ಜೊತೆಗೆ ನಾವು ನೋಡಿದಂತ ದೀನ ದಲಿತರಿಗೆ ನ್ಯಾಯ ಸಿಗಲಿಲ್ಲ, ಅಲ್ಪಸಂಖ್ಯಾತರಿಗಂತೂ ಸಾಕಷ್ಟು ಅನ್ಯಾಯಗಳನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಇದ್ರ ಜೊತೆ ಜೊತೆ ನಾವು ಒಂದು ಅವರು ಮಾಡುವಂತ ಕೆಲಸ ಅಂದ್ರೆ ಎರಡು, ಒಂದು ಇನ್ಕಮ್ ಟ್ಯಾಕ್ಸ್, ಒಂದು ಸಿಬಿಐ. ಇದರಿಂದ ಯಾವ ಮನುಷ್ಯನೂ ಎಲ್ಲಿಗೂ ಹೋಗಿಡುವಂತ ಕೆಲಸ ಏನು ತಾವು ಮಾಡ್ತಾ ಇದ್ರಲ್ಲ,
ಇದ ದೇಶದ ರಾಜಕಾರಣ ಏನಾದ್ರು ನಾವು ಕಾಣಬೇಕಿದ್ರೆ ಇವತ್ತು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಕಗ್ಗಲಿ ಹೋಗುವಂತದನ್ನ ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ. ಇನ್ನಾದ್ರೂ ನಮ್ಮ ರಾಜ್ಯದ ಜನತೆ ತಾವೆಲ್ಲ ಎಚ್ಚೆತ್ತುಕೊಳ್ಳಿ, ಯಾಕಂದ್ರೆ ಇದೇ ಮುಂದುವರೆದ್ರೂ ಕೂಡ ನಮ್ಗೆ ಯಾರಿಗೂ ನ್ಯಾಯ ಸಿಗಲ್ಲ. ಬರುವಂತ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ನಮಗ್ ಕೊಟ್ಟಿದ್ರೆ ನುಡಿದಂತೆ ನಡೆದಿದ್ದೇವೆ ನಾವೆಲ್ಲ, ನುಡಿದಂತೆ ನಡೆದು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತ ಹಾಕಿ ಈ ಬಾಗೆ ನಮ್ಮ ರಾಜ್ಯದಲ್ಲಿ ನಿಂತ 28 ಪಾರ್ಲಿಮೆಂಟ್ ಸದಸ್ಯರು ಏನು ಲೋಕಸಭೆಗೆ ಸ್ಪರ್ಧಿಸಿದ್ದಾರೆ, ತಾವೆಲ್ಲರೂ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ತಮ್ಮ ಜೊತೆ ನಾವಿರ್ತೇವೆ, ನಮ್ಮ ಜೊತೆ ತಾವಿರಿ ಅಂತೇಳಿ ತಮ್ಮೆಲ್ಲರಿಗೂ ನನ್ನ ಕಳಕಳಿ ಬಿಡಂತೆ. ಬರುವ ದಿನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಗೊಳಿಸಿದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತೈತೆ ಅನ್ನುವಂಥದ್ದು ಕೂಡ ತಮ್ಮನ್ನ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ. ಇಷ್ಟ ಹೇಳ್ತಾ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಇನ್ನೊಂದ್ಸಲ ವಿನಂತಿ ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821333, 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Good and beautiful hall. Let's celebrate your parties and events. Dharwadkar Lawn Hall. Modern icon and luxurious venue. Wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwadkar Lawn Hall. Near Patrapadja Mata, Yadwal Road, Dharwad. Contact 9448359741. 9886391733.